ಸಂಸದ ಸ್ಥಾನದಿಂದ ಅನರ್ಹಗೊಂಡಿರುವ ರಾಹುಲ್ ಗಾಂಧಿ ಈಗ ಸರ್ಕಾರಿ ಬಂಗಲೆಯನ್ನು ಕೂಡ ಖಾಲಿ ಮಾಡೋಕೆ ಸಿದ್ಧರಾಗ್ತಿದ್ದಾರೆ ಮುಂದಿನ ಒಂದು ತಿಂಗಳ ಒಳಗಾಗಿ ದೆಹಲಿಯ ತುಗಲಕ್ ರಸ್ತೆಯಲ್ಲಿರುವ ಸರ್ಕಾರಿ ಬಂಗಲೆಯನ್ನು ಖಾಲಿ ಮಾಡುವಂತೆ ಲೋಕಸಭೆ ಹೌಸಿಂಗ್ ಕಮಿಟಿ ರಾಹುಲ್ಗೆ ನೋಟಿಸ್ ನೀಡಿತ್ತು ನೋಟಿಸ್ಗೆ ಪ್ರತಿಕ್ರಿಯಿಸಿರುವ ರಾಹುಲ್ ನನ್ನ ಹಕ್ಕುಗಳಿಗೆ ಯಾವುದೇ ಧಕ್ಕೆ ಆಗದಂತೆ ನೋಟಿಸ್ನಲ್ಲಿರುವ ಅಂಶಗಳಿಗೆ ಬದ್ಧವಾಗಿರುತ್ತೇನೆ ಜನರಿಂದ ನಾಲ್ಕು ಬಾರಿ ಆಯ್ಕೆಯಾಗಿ ನಾನು ಈ ಮನೆಯಲ್ಲಿ ಸಂತೋಷದ ಸಮಯವನ್ನು ಕಳೆದಿದ್ದೆ ಅಂತ ರಾಹುಲ್ ನೋಟಿಸ್ಗೆ ಪ್ರತಿಕ್ರಿಯಿಸಿದ್ದಾರೆ ಈ ನಡುವೆ ರಾಹುಲ್ ಬಂಗಲೆ ಖಾಲಿ ಮಾಡೋ ಬಗ್ಗೆ ಮಾತನಾಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ರನ್ನ ಬಲಹೀನಗೊಳಿಸೋಕೆ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ನಡೆಯುತ್ತಿದೆ ರಾಹುಲ್ ಬಂಗಲೆ ತೊರೆದು ನೇರವಾಗಿ ಅವರ ತಾಯಿಯ ನಿವಾಸಕ್ಕೆ ತೆರಳಬಹುದು ಅಥವಾ ರಾಹುಲ್ಗಾಗಿ ನನ್ನ ಒಂದು ನಿವಾಸವನ್ನು ಕೂಡ ಬಿಟ್ಟುಕೊಡೋಕೆ ಸಿದ್ಧನಿದ್ದೇನೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ ಖರ್ಗೆ ಸರ್ಕಾರ ರಾಹುಲ್ರನ್ನ ಭಯಗೊಳಿಸೋಕೆ ಬೆದರಿಕೆಯೊಡ್ಡೋಕೆ ಮತ್ತು ಅವಮಾನಿಸೋಕೆ ಮುಂದಾಗಿದೆ ಈ ಹಿಂದೆ ನನಗೂ ಇಂಥ ಅವಮಾನಕರ ಅನುಭವವಾಗಿದೆ ನನಗೆ ಆರು ತಿಂಗಳ ಬಳಿಕ ಸರ್ಕಾರಿ ಬಂಗಲೆಯನ್ನ ನೀಡಲಾಗಿತ್ತು ಅಂತ ಖರ್ಗೆ ಆರೋಪಿಸಿದ್ದಾರೆ ಇನ್ನು ರಾಹುಲ್ ಗಾಂಧಿಯ ರಾಜಕೀಯ ಬದ್ಧ ಎದುರಾಳಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಕಾಂಗ್ರೆಸ್ ನಾಯಕನ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರಾಹುಲ್ ಗಾಂಧಿ ಈಗ ಸಂಪೂರ್ಣವಾಗಿ ನಿರಾಶೆಗೊಂಡಿರುವ ರಾಜಕಾರಣಿ ಗಾಂಧಿ ಕುಟುಂಬ ಈ ಹಿಂದೆಯೂ ಹಲವು ಬಾರಿ ಪ್ರಧಾನಿ ಮೋದಿಯ ಚಾರಿತ್ರ್ಯ ಒದಗಿ ಯತ್ನಿಸಿದ್ರು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗಲೂ ಮೋದಿಯನ್ನು ಅವಮಾನಿಸುವ ಯತ್ನ ನಡೆದಿತ್ತು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರು ಮೋದಿ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟಿದ್ರು ಕೇವಲ ಪ್ರಧಾನಿ ಮೋದಿ ಮಾತ್ರವಲ್ಲ ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನು ಕೂಡ ರಾಹುಲ್ ಗಾಂಧಿ ಅವಮಾನಿಸಿದ್ದಾರೆ ಅಂತ ಸ್ಮೃತಿ ಇರಾನಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ಸಂಸದ ಸ್ಥಾನದಿಂದ ಅನರ್ಹಗೊಳಿಸಿದ ಬಳಿಕ ರಾಷ್ಟ್ರ ರಾಜಕಾರಣದಲ್ಲಿ ಹಲ್ಚಲ್ ಸೃಷ್ಟಿಯಾಗಿದೆ ವಿಪಕ್ಷಗಳೆಲ್ಲ ಬಿಜೆಪಿ ವಿರುದ್ಧ ನಿಗಿ ನಿಗಿ ಕೆಂಡವಾಗಿವೆ ಇದೀಗ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಭಾಷಣ ಮಾಡಿದ ಸ್ಥಳದಿಂದಲೇ ಪ್ರತೀಕಾರ ತೀರಿಸಿಕೊಳ್ಳೋಕೆ ಕಾಂಗ್ರೆಸ್ ಮುಂದಾಗಿದೆ ಅದರಂತೆ ಏಪ್ರಿಲ್ ಐದರಂದು ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಲು ಪ್ಲಾನ್ ರೂಪಿಸಿದೆ ಮತ್ತೆ ಅಲ್ಲಿಂದಲೇ ರಾಹುಲ್ ಗಾಂಧಿ ಭಾಷಣ ಮಾಡಲು ಪಕ್ಷವು ನಿಯೋಜಿಸುತ್ತಿದೆ ಎನ್ನಲಾಗಿದೆ ರಾಷ್ಟ್ರ ರಾಜಕೀಯದಲ್ಲಿ ಸಾವರ್ಕರ್ ವಿಚಾರವಾಗಿ ಮತ್ತೆ ಚರ್ಚೆ ಬಿರುಸುಗೊಂಡಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಮೋದಿ ಸರ್ನೇಮ್ ವಿಚಾರವಾಗಿ ತಮ್ಮ ಹೇಳಿಕೆಗೆ ಯಾವುದೇ ಕಾರಣಕ್ಕೂ ಕ್ಷಮೆ ಯಾಚಿಸೋದಿಲ್ಲ ಕ್ಷಮೆ ಕೇಳೋಕೆ ನಾನು ಸಾವರ್ಕರ್ ಅಲ್ಲ ನಾನೊಬ್ಬ ಗಾಂಧಿ ಅಂತ ಹೇಳಿದ್ರು ಅಂದ್ರೆ ಪರೋಕ್ಷವಾಗಿ ಸಾವರ್ಕರ್ ಬ್ರಿಟಿಷರ ಕ್ಷಮೆ ಯಾಚಿಸಿದ್ರು ಅಂತ ರಾಹುಲ್ ಹೇಳಿದ್ರು ಈ ಬಗ್ಗೆ ಸಾವರ್ಕರ್ ಮೊಮ್ಮಗ ಪ್ರತಿಕ್ರಿಯಿಸಿದ್ದು ಸಾವರ್ಕರ್ ಬ್ರಿಟಿಷರ ಕ್ಷಮೆಯಾಚಿಸಿದ್ರು ಅನ್ನೋ ಬಗ್ಗೆ ದಾಖಲೆ ನೀಡಿ ಇದನ್ನು ಸಾಬೀತುಪಡಿಸುವಂತೆ ಸವಾಲ್ ಎಸೆದಿದ್ದಾರೆ ರಾಹುಲ್ ಗಾಂಧಿಯ ಹೇಳಿಕೆ ಮಕ್ಕಳಾಟವಾಗಿದ್ದು ರಾಜಕೀಯದಲ್ಲಿ ತಮ್ಮನ್ನ ಪ್ರಮೋಟ್ ಮಾಡಿಕೊಳ್ಳುವುದಕ್ಕೆ ದೇಶಭಕ್ತರ ಹೆಸರನ್ನು ದುರ್ಬಳಕೆ ಮಾಡೋದು ಸರಿಯಲ್ಲ ಸಾವರ್ಕರ್ ಕ್ಷಮೆಯಾಚಿಸಿದ್ರು ಅನ್ನೋದನ್ನ ಮೊದಲು ಸಾಬೀತು ಮಾಡಿ ಇಲ್ಲವಾದಲ್ಲಿ ರಾಹುಲ್ ವಿರುದ್ಧ ಕೇಸ್ ದಾಖಲಿಸುವುದಾಗಿ ಸಾವರ್ಕರ್ ಮೊಮ್ಮಗ ರಂಜಿತ್ ಸಾವರ್ಕರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ವಿದೇಶಿ ಮಹಿಳೆಗೆ ಹುಟ್ಟಿದ ವ್ಯಕ್ತಿ ಯಾವತ್ತಿಗೂ ದೇಶಭಕ್ತನಾಗೋಕೆ ಸಾಧ್ಯವಿಲ್ಲ ಅಂತ ಬಿ ಜೆ ಪಿ ಸಂಸದ ಸಂಜಯ್ ಜೈಸ್ವಾಲ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಟಾಂಗ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ವಿಚಾರವಾಗಿ ಭಾರತದಲ್ಲಾಗ್ತಿರುವ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರುವುದಾಗಿ ಅಮೆರಿಕ ಸರ್ಕಾರ ಹೇಳಿದೆ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಭಾರತ ಮತ್ತು ಅಮೆರಿಕ ಸರ್ಕಾರಗಳು ಜಂಟಿಯಾಗಿ ಕೆಲಸ ಮಾಡ್ತಿವೆ ಹೀಗಾಗಿ ರಾಹುಲ್ ವಿಚಾರವಾಗಿ ಭಾರತದ ಕೋರ್ಟ್ಗಳಲ್ಲಾಗ್ತಿರುವ ಬೆಳವಣಿಗೆಗಳ ಬಗ್ಗೆ ಅಮೆರಿಕ ಕೂಡ ಮಾಹಿತಿ ಸಂಗ್ರಹಿಸ್ತಿದೆ ಇನ್ನು ಕಾನೂನು ಮತ್ತು ನ್ಯಾಯಾಂಗ ಸ್ವಾತಂತ್ರ್ಯವನ್ನು ಗೌರವಿಸಬೇಕಾಗಿರೋದು ತುಂಬಾ ಮುಖ್ಯ ಪ್ರಜಾಪ್ರಭುತ್ವದ ರಕ್ಷಣೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತಾನು ಅಮೆರಿಕ ಹೇಳಿದೆ